ಶಿವಮೊಗ್ಗದಲ್ಲಿ ನಡೆದ ಗಲಾಟೆ ಗಲಭೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ನಾಯಕ ಸಿಟಿ ರವಿ ಬಿಜೆಪಿ ಕಚೇರಿಯಲ್ಲಿ ಮಾಧ್ಯಮ ಗೋಷ್ಠಿನ ಕರೆದಿದ್ದಾರೆ ಏನು ಹೇಳ್ತಿದ್ದಾರೆ ಪ್ರೆಸ್ ಮೀಟ್ ನಲ್ಲಿ ಬನ್ನಿ ನೋಡೋಣ ಮತ್ತು ವಾಹನಗಳನ್ನು ಧ್ವಂಸ ಮಾಡುತ್ತಾರೆ ಪೊಲೀಸ್ ಸ್ಟೇಷನ್ ಮೇಲೆ ಬೆಂಕಿ ಹಾಕುತ್ತಾರೆ ಅಂತ ಗಂಭೀರ ಪ್ರಕರಣದ ಆರೋಪಿಗಳ ಮೇಲೆ ಹೂಡಿರುವಂತ ಕೇಸ್ ಅನ್ನು ವಾಪಸ್ ತಗೊಳ್ಳಬೇಕು ಅಂತ ಹೇಳಿ ತನ್ವೀರ್ ಸೇಠ್ ಅವರು ಸರ್ಕಾರ ಬಂದ ತಕ್ಷಣ ಪತ್ರ ಬರೀತಾರೆ ಆ ಸಾಲಿಗೆ ಹುಬ್ಬಳ್ಳಿಯ 12 ವಿವಿಧ ಪ್ರಕರಣಗಳಲ್ಲಿ ಅದರಲ್ಲೂ ಪೊಲೀಸ್ ಸ್ಟೇಷನ್ ಮೇಲೆ ದಾಳಿ ಹಲ್ಲೆ ಇತ್ಯಾದಿ ಎಲ್ಲಾ ಸೇರಿದಂತ 12 ವಿವಿಧ ಪ್ರಕರಣಗಳಲ್ಲಿ ಆರೋಪಿಗಳಾಗಿರತಕ್ಕಂತವರ ಮೇಲಿನ ಕೇಸ್ ಅನ್ನು ವಾಪಸ್ ತಗೊಳ್ಳಬೇಕು ಅಂತ ಡಿಕೆ ಶಿವಕುಮಾರ್ ಅವರು ಪತ್ರ ಬರೀತಾರೆ ಅವರು ಉಪಮುಖ್ಯಮಂತ್ರಿಗಳು ಹೌದು ಕೆಪಿಸಿಸಿ ಅಧ್ಯಕ್ಷರು ಹೌದು ಅಂದ್ರೆ ಮತಾಂಧತೆಗೆ ಈ ಸರ್ಕಾರ ಕುಮ್ಮಕ್ಕು ಕೊಡ್ತಾ ಇದೆ ಅನ್ನೋದಕ್ಕೆ ಇದಕ್ಕಿಂತ ಸಾಕ್ಷಿ ಬೇಕಾಗಿಲ್ಲ ಸನಾತನ ಧರ್ಮದ ಅವಹೇಳನ ಮಾಡುವವರು ಅವರು ಇಲ್ಲಿ ಗಲಭೆ ಹುಟ್ಟು ಹಾಕುವರು ಅಂತ ಅವರಿಗೆ ಅನ್ಸೋದಿಲ್ಲ ಅವಹೇಳನ ಮಾಡೋದರ ಮುಂಚೂಣಿಯಲ್ಲಿ ಪ್ರಿಯಾಂಕಾ ಕರ್ಗಿಯವರೇ ನಿಂತುಕೊಳ್ಳುತ್ತಾರೆ ನೇತೃತ್ವ ವಹಿಸುತ್ತಾರೆ ಉದಯನಿಧಿ ಸ್ಟಾಲಿನಿಗೆ ಬೆಂಬಲವಾಗಿ ನಿಲ್ತಾರೆ ಇನ್ನ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಋಣ ತೀರಿಸೋ ಮಾತಾಡುತ್ತಾರೆ ರಾಜ್ಯದ ಋಣ ತೀರಿಸಬೇಕು ಅಂತ ಅವರು ಹೇಳಲಿಲ್ಲ ಸಮಗ್ರ ಅಭಿವೃದ್ಧಿಯ ಚಿತ್ರಣವನ್ನು ಜನರ ಮುಂದೆ ಇಡಲಿಲ್ಲ ಕರ್ನಾಟಕ ರಾಜ್ಯದ ಸಮಗ್ರ ಅಭಿವೃದ್ಧಿಯ ಚಿತ್ರಣವನ್ನು ಜನರ ಮುಂದೆ ಇಡಲಿಲ್ಲ ಅವರು ಹೇಳಿದ ಮಾತು ಮುಸ್ಲಿಂ ಋಣ ತೀರಿಸಬೇಕು ಅನ್ನೋ ಮಾತು ಹೇಳ್ತಾರೆ ಮತ್ತು ಮುಸ್ಲಿಮರ ಅಭಿವೃದ್ಧಿಗಾಗಿ 10,000 ಕೋಟಿಯನ್ನು ಕೊಡ್ತೇವೆ ಅನ್ನುವಂತ ಮಾತನ್ನು ಹೇಳ್ತಾರೆ ಅಂದ್ರೆ ನಿಮಗೆ ಮತ ಹಾಕಿರೋದು ಬರೀ ಮುಸಲ್ಮಾನರು ಮಾತ್ರನಾ ಜಾತ್ಯಾತೀತತೆ ಅಂದ್ರೆ ಮುಸಲ್ಮಾನರನ್ನು ಓಲೈಸೋದು ಮಾತ್ರ ನಿಮ್ಮ ಜಾತ್ಯಾತೀತತೆನಾ ಕೋಮುವಾದದ ರಾಜಕಾರಣ ಅಂತ ನೀವು ಬಿಜೆಪಿ ಮೇಲೆ ಆರೋಪ ಮಾಡ್ತಿದ್ದೀರಲ್ಲ ನೀವು ಮಾಡ್ತಿರೋದು ಕೋಮುವಾದಿ ರಾಜಕಾರಣ ಅಲ್ವಾ ಅದು ನೀವೇ ಕೋಮುವಾದಿಯಾಗಿದ್ದೀರಿ ನೀವೇ ಕೋಮುವಾದಿದ ರಾಜಕಾರಣನ ಮಾಡ್ತಾ ಇದ್ದೀರಿ ಶಿವಮೊಗ್ಗ ಮತ್ತು ಕೋಲಾರದಲ್ಲಿ ಪ್ರಚೋದನಕಾರಿ ಬರಹ ಮತ್ತು ಪ್ರಚೋದಿಸುವ ರೀತಿಯ ಕಟ್ಔಟ್ಗಳು ಅದರಲ್ಲಿ ಟಿಪ್ಪು ಸುಲ್ತಾನನ ಖಡ್ಗ ಅಂತ ಹೇಳಿ ಮೆರೆಸಿದ್ರ ಹಿನ್ನೆಲೆಯನ್ನು ಯಾರು ಬೇಕಾದರೂ ಅರ್ಥ ಮಾಡಿಕೊಳ್ಬೋದು ಇವತ್ತಿಗೂ ಎಲ್ಲ ದಾಖಲೆಗಳಲ್ಲೂ ಇರುವಂತೆ ಟಿಪ್ಪು ಸುಲ್ತಾನನ ಖಡ್ಗದ ಮೇಲಿರೋ ಬರಹ ಏನಿದೆ ಕಾಫಿರರ ರಕ್ತಕ್ಕಾಗಿ ನನ್ನ ಖಡ್ಗ ತಹತಹಿಸುತ್ತಿದೆ ಅನ್ನೋ ಬರಹ ಇದೆ ಯಾರು ಕಾಫಿರರು ಸಿದ್ದರಾಮಯ್ಯನವರೇ ಯಾರು ನಾನ್ ಬಿಲೀವರ್ಸ್ ಇದ್ದಾರೆ ಇಸ್ಲಾಮನ್ನು ನಂಬದೇ ಇರೋರು ಯಾರಿದ್ದಾರೆ ಅವರೆಲ್ಲರೂ ಕೂಡ ಕಾಫಿರರು ಯಹೂದೀಸ್ ಕ್ರಿಶ್ಚಿಯನ್ ಬೌದ್ಧಿಸ್ಟ್ ಸಿಖ್ ಜೈನು ಪಾರ್ಸಿ ಹಿಂದೂಗಳು ಇವರೆಲ್ಲರೂ ಕಾಫಿರರು ನಾನೂ ಹಿಂದೂ ಅಂತ ನೀವು ಹೇಳಿದಿರಿ ನಿಮ್ಮ ರಕ್ತ ಕುಡಿಯುವ ಮಾತು ಕೂಡ ಆ ಟಿಪ್ಪು ಸುಲ್ತಾನನ ಖಡ್ಗದ ಮೇಲಿನ ಬರಹ ಸೂಚಿಸುತ್ತೆ ಅಂದರೆ ಅಂಥ ಖಡ್ಗ ಹಾಕೋದಕ್ಕೆ ಯಾಕೆ ಅವಕಾಶ ಕೊಟ್ರಿ ಹೇಗೆ ಅವಕಾಶ ಕೊಟ್ರಿ ಒಂದು ಭಗವದ್ವಜ ಹಾಕಿದರೆ ಅದಕ್ಕೆ 108 ಕಂಡೀಷನ್ ಹಾಕ್ತೀರಿ ಉಡುಪಿಯಲ್ಲಿ ಅಲಂಕಾರ ಹಿಂದೂ ಸಮಾಜೋತ್ಸವಕ್ಕೆ ಅಲಂಕಾರ ಮಾಡಿದ್ದನ್ನು ತೆಗೆಸೋದಕ್ಕೆ ನಿಮ್ಮ ಇಡೀ ಇಲಾಖೆ ಮುಂದಿತ್ಕೊಳ್ಳುತ್ತೆ ಬರೀ ಭಗವದ್ವಜ ಮತ್ತು ಬಂಟಿಂಗ್ಸ್ ಕಟ್ಟಿದ್ದನ್ನು ಇಲ್ಲಿ ಟಿಪ್ಪು ಸುಲ್ತಾನನ ಖಡ್ಗ ಟಿಪ್ಪು ಸುಲ್ತಾನನ ಫೋಟೋ ಔರಂಗಜೇಬನ ಫೋಟೋ ಹಾಕೋದಕ್ಕೆ ಯಾಕೆ ಅವಕಾಶ ಕೊಟ್ರಿ ಅಖಂಡ ಭಾರತದ ಫೋಟೋ ಇಟ್ಟು ಔರಂಗಜೇಬನನ್ನು ಅಲ್ಲಿ ಪ್ರತಿಷ್ಠಾಪಿಸಿದ ಉದ್ದೇಶ ಏನು ಇತಿಹಾಸದಲ್ಲಿ ಔರಂಗಜೇಬ ಮತಾಂಧ ಅಲ್ವಾ ಯಾರು ಗುರು ತೇಗ್ ಬಹದ್ದೂರನ್ನು ಹತ್ಯೆ ಮಾಡಿದಂಥ ಕ್ರೂರಿ ಯಾರು ಸಿಕ್ಕರು ತೇಗ್ ಬಹದ್ದೂರನ್ನು ಅವ್ರ ಎಳೆಯ ಮಕ್ಕಳು ಗುರು ಗೋವಿಂದ ಸಿಂಹನ ಇಬ್ಬರು ಮಕ್ಕಳು ಫತೇ ಸಿಂಹ ಜೋಜಾವರ ಸಿಂಹ ಅವ್ರಿಗೆ ಜೀವಂತ ಸಮಾಧಿ ಮಾಡಿದ ಪಾಪಿ ಯಾರು
ಕಾಶಿ ವಿಶ್ವನಾಥ ಮಂದಿರವನ್ನು ಧ್ವಂಸ ಮಾಡಿದಂಥ ವಿದ್ವಂಸಕ ಯಾರು? ಮಥುರಾದ ಕೃಷ್ಣ ಮಂದಿರವನ್ನು ಮತ್ತೆ ಮೂರನೇ ಬಾರಿಗೆ ಧ್ವಂಸ ಮಾಡಿದಂಥ ಕಿರಾತಕ ಯಾರು? ನಿಮ್ಮ ಔರಂಗಜೇಬ್ ಅಲ್ವಾ? ಅವನ ಮೆರೆಸೋ ಉದ್ದೇಶ ಏನು ಅಂದರೆ, ಒಬ್ಬ ಮತಾಂಧ ಟಿಪ್ಪು ಸಾಕಾಗೋದಿಲ್ಲ ಅಂತ ಹೇಳಿ ಅದಕ್ಕಿಂತ ಕ್ರೂರಿ ಮತಾಂಧನನ್ನು ಇಲ್ಲಿ ಪ್ರತಿಷ್ಠಾಪಿಸಿ ಈದ್ ಮಿಲಾದ್ ಮೆರವಣಿಗೆಯಲ್ಲಿ ಏನು ಸಂದೇಶ ಕೊಡೋಕೆ ಹೊರಟ್ರಿ ನೀವು? ಪೈಗಂಬರರು ಶಾಂತಿಯ ಸಂದೇಶ ಸಾರಿದ್ರು ಅಂತ ನೀವು ಹೇಳ್ತಾ ಇದ್ರಲ್ಲ, ಇದೇನಾ ಶಾಂತಿ ಸಂದೇಶ? ಮುಸ್ಲಿಮೇತರರ ಮೇಲೆ ಜಜಿಯ ತಲೆಗಂದಾಯ ಹೇರಿದಂಥ ಒಬ್ಬ ಪಾಪಿಯನ್ನು ಪ್ರಜಾಪ್ರಭುತ್ವದಲ್ಲಿ ಅಂಬೇಡ್ಕರ್ ಕೊಟ್ಟಂಥ ಸಂವಿಧಾನಕ್ಕೆ ಅಪಮಾನ ಮಾಡಬೇಕು ಅಂತ ಪ್ರತಿಷ್ಠಾಪನೆ ಮಾಡಲಿಕ್ಕೆ ಕೊಟ್ರ, ಅದಕ್ಕೆ ಅವಕಾಶ ಕೊಟ್ರ ನೀವು? ಅಂಬೇಡ್ಕರ್ ಸಂವಿಧಾನಕ್ಕೆ ಅಪಮಾನಿಸ್ಬೇಕು ಅಂತ ನೀವು ಇದಕ್ಕೆ ಅವಕಾಶ ಕೊಟ್ರ ನೀವು? ಯಾರು ಉತ್ತರಿಸ್ಬೇಕು? ಯಾರು ಹೊಣೆ? ಯಾರ್ದು ಹೊಣೆ? ನೀವೇ ತಾನೇ, ನೀವೇ ಹೊತ್ಕೋಬೇಕಲ್ಲ ಹೊಣೆನ. ಬಹುಶಃ ಮುಂದೊಂದು ದಿನಗಳಲ್ಲಿ ಅಫ್ಜಲ್ ಗುರುವನ್ನು ವೈಭವೀಕರಿಸ್ಬೋದು, ಬಿನ್ ಲಾಡನನ್ನು ವೈಭವೀಕರಿಸ್ಬೋದು, ಸದ್ದಾಮ್ ಹುಸೇನು ಮೊಹಮ್ಮದ್ ಅಲಿ ಜಿನ್ನಾನನ್ನು ಕೂಡ ವೈಭವೀಕರಿಸಿದ್ರು, ಆಶ್ಚರ್ಯ ಇಲ್ಲ. ಯಾಕೆಂದರೆ ದೇಶ ಕಟ್ಟೋದಕ್ಕೆ ಕೆಲಸ ಮಾಡಿದ ಅಲ್ಪಸಂಖ್ಯಾತರು ಭಾಳ ಜನ ಇದ್ದಾರೆ. ಎಲ್ಲೋ ಅಸ್ಫಾಕುಲ್ಲಾ ಖಾನನ್ನ ಫೋಟೋ ಹಾಕಿದರೆ ನಾವು ಅಂದ್ಕೊಳ್ತಿದ್ವಿ ಸ್ವತಂತ್ರ ವೀರ ಅಸ್ಫಾಕುಲ್ಲಾ ಖಾನನ್ನು ಫೋಟೋ ಹಾಕಿದ್ದಾರೆ ಅಂತ ಹೇಳಿ. ಕ್ಯಾಪ್ಟನ್ ಅಬ್ದುಲ್ ಹಮೀದನ್ನ ಫೋಟೋ ಹಾಕಿದರೆ ಬಾಂಗ್ಲಾ ವಿಮೋಚನಾ ಯುದ್ಧದಲ್ಲಿ ಅಪ್ರತಿಮ ಶೌರ್ಯ ತೋರಿಸಿದಂಥ ಅಬ್ದುಲ್ ಹಮೀದ್ ಅಂತ ನಾವು ಸಂತೋಷ ಪಡ್ತಿದ್ವಿ. APJ ಅಬ್ದುಲ್ ಕಲಾಂ ಅವರ ಫೋಟೋ ಹಾಕಿದರೆ ಇವರಿಗಿಂತ ದೊಡ್ಡ ದೇಶಭಕ್ತ ಇನ್ನೊಬ್ಬ ಇಲ್ಲ ಅಂತ ಹೇಳ್ತಿದ್ವಿ. ಆದರೆ ಮತಾಂಧರ ಫೋಟೋ ಹಾಕಿದ್ರೆ ಉದ್ದೇಶ ಏನು ಅಂದರೆ, ನೀವು ಭಾರತ ವಿಭಜನೆ ಮಾಡಿದ್ರಿಂದ ನೀವು ಸಂತೃಪ್ತರಾಗಿಲ್ಲ, ಆಗೋದು ಇಲ್ಲ ಅಂತ ಡಾಕ್ಟರ್ ಅಂಬೇಡ್ಕರ್ ಅವರು ಹೇಳಿದ ಮಾತನ್ನು ಸತ್ಯ ಮಾಡಲಿಕ್ಕೆ ಕೊಟ್ಟಿದ್ದೀರಾ ನೀವು? ಅಂಬೇಡ್ಕರ್ ಹೇಳಿದ್ರಲ್ಲ ತಮ್ಮ ಥಾಟ್ಸ್ ಆಫ್ ಪಾಕಿಸ್ತಾನ್ ಅನ್ನುವಂಥ ಪುಸ್ತಕದಲ್ಲಿ ಅವರು ಬರೀತಾರೆ, ಯಾವ ಮತೀಯ ಭಾವನೆ ಕಾರಣಕ್ಕೋಸ್ಕರ ನೀವು ವಿಭಜನೆಯನ್ನು ಬಯಸ್ತೀರೋ, ವಿಭಜನೆಯೇ ಅನಿವಾರ್ಯ ಆದರೆ ಇಲ್ಲಿಂದ ಇಲ್ಲಿರೋರೆಲ್ಲರನ್ನು ಕಳಿಸಿ, ಇಲ್ಲಾಂದರೆ ಇಲ್ಲಿ ಬೀಜ ಮತ್ತೆ ಸಸಿಯಾಗಿ ಮರವಾಗಿ ಮತ್ತೊಂದು ವಿಭಜನೆಯನ್ನು ಬಯಸ್ಬೋದು ಅಂತ ಅವ್ರು ಹೇಳ್ತಾರೆ. ನೀವು ಈ ಔರಂಗಜೇಬು ಮತ್ತು ಟಿಪ್ಪು ಸುಲ್ತಾನನ್ನು ವೈಭವೀಕರಿಸೋದಕ್ಕೆ ಅವಕಾಶ ಕೊಟ್ಟಿರೋದ್ರ ಉದ್ದೇಶ ಭಾರತದಲ್ಲಿ ಮತ್ತೊಂದು ವಿಭಜನೆ ಮಾಡಬೇಕು ಅನ್ನುವಂಥ ಸಂಚಿಗೆ ನಿಮ್ಮ ಪ್ರೋತ್ಸಾಹ ಕೊಡಬೇಕು ಅನ್ನೋದು ತಾನೇ ನೀವು ಮಾಡಿರೋದು. ಬಾಲ ಬಿಚ್ಚಿದ್ರೆ ಬಾಲ ಕಟ್ ಮಾಡ್ತೀವಿ ಅಂತ ಮರಿಕರಿಗೆ ಅವರು ಹೇಳ್ತಿದ್ರು. ಎಲ್ಲಿ ಅಡ್ಕೊಂಡಿದ್ದೀರಿ ಸ್ವಾಮಿ ನೀವು? ಅಂದರೆ ನಿಮ್ಮದೇನಿದ್ರು ಪೌರುಷ ಹಿಂದೂ ಕಾರ್ಯಕರ್ತರ ಮೇಲೆ ಮಾತ್ರನಾ? ಬಾಲ ಬಿಚ್ಚಿ ಸಂದೇಶ ಕೊಟ್ಟಿದ್ದೀರಲ್ಲ, ಎಲ್ಲಿ ಕಟ್ ಮಾಡಿದ್ದೀರಿ ಬಾಲನ? ಎಲ್ಲಿ ಅಡ್ಕೊಂಡಿದ್ದೀರಿ? ಎಲ್ಲಿ ನಿಮ್ಮ ಯಾವ ಹೇಳಿಕೆಯೂ ಬರ್ತಾನೇ ಇಲ್ಲ. ನಿಮ್ಮ ಸನಾತನ ಧರ್ಮದ ಅವಹೇಳನೆ ಮಾಡೋಕ್ಕೆ ಮಾತ್ರ ನೀವು ಹೇಳಿಕೆ ಕೊಡೋದು, ಹಿಂದೂ ಕಾರ್ಯಕರ್ತರ ಮೇಲೆ ಮಾತ್ರ ನಿಮ್ಮ ದೌರ್ಜನ್ಯ, ಸುಳ್ಳು ಮೊಕದ್ದಮೆಗಳು ಹಾಕೋದು, ಹಿಂದೂಗಳ ಮನೆಗಳಿಗೆ ನುಗ್ಗಿ ಹಲ್ಲೆ ಮಾಡಿದ್ರೆ ಅದೊಂದು ಸಣ್ಣ ಘಟನೆಯಾಗಿ ನಮ್ಮ ಗೃಹ ಸಚಿವರಿಗೆ ಕಾಣುತ್ತೆ. ಭಾಳ ವರ್ಷದ ರಾಜಕೀಯ ಅನುಭವ ಇರೋರು ಡಾಕ್ಟರ್ ಪರಮೇಶ್ವರ್ ಅವರು, ನೀವ್ಯಾಕೆ ಇಷ್ಟು ದುರ್ಬಲರಾದ್ರಿ? ಯಾವ ದುರ್ಬಲತೆ ನಿಮ್ಮನ್ನು ಕಾಡ್ತಾ ಇದೆ? ಇಂಥ ಸಂದರ್ಭದಲ್ಲಿ ನಿಮ್ಮ ಸಕ್ರಿಯತೆಯನ್ನು ತೋರಿಸಿರೋದು ಯಾವಾಗ ಅಂದರೆ, ನಾನು ನಿನ್ನೆ ನೋಡಿದೆ, ಇಂಥ ಸಂದರ್ಭದಲ್ಲಿ 35 ಜನ DYSPಗಳು 138 ಜನ ಇನ್ಸ್ಪೆಕ್ಟರ್ಗಳನ್ನು ಟ್ರಾನ್ಸ್ಫರ್ ಮಾಡೋದ್ರ ಮೂಲಕ ನಾನು ಸಕ್ರಿಯವಾಗಿದ್ದೀನಿ ಅನ್ನೋ ತೋರಿಸೋ ಕೆಲಸ ಮಾಡಿದ್ದೀರಿ. ನಿಮಗೆ ಗೊತ್ತಿಲ್ವಾ, ನಿಮಗೆ ಐಸಿಸ್ನವರು ಇದನ್ನೊಂದು ಲಾಂಚಿಂಗ್ ಪ್ಯಾಡ್ ಆಗಿ ಮಾಡ್ಕೊಳ್ಳೋದಕ್ಕೆ ಕರ್ನಾಟಕವನ್ನು ಕೇರಳವನ್ನು ಉಪಯೋಗಿಸ್ಕೊಳ್ಳೋಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ ಅನ್ನುವಂಥ ಮಾಹಿತಿ, NIA ಇತ್ತೀಚೆಗೆ ಅರೆಸ್ಟ್ ಮಾಡಿದಂಥ 3 ಜನ ಉಗ್ರರಿಂದ ಸಿಕ್ಕಿರ್ತಕ್ಕಂಥ ಮಾಹಿತಿ, ಅದೆಲ್ಲವೂ ನಿಮಗೆ ಗೊತ್ತಿಲ್ವಾ? ನನಗನ್ಸುತ್ತೆ ಕರ್ನಾಟಕಕ್ಕೆ ಭಾಳ ದೊಡ್ಡ ಅಪಾಯ ಕಾದಿದೆ.
ಈಗವರು ಟೆಸ್ಟಿಂಗ್ ಡೋಸ್ ಅಷ್ಟೇ ಕೊಟ್ಟಿದ್ದಾರೆ. ಹೇಳ್ತಾರಲ್ಲ ಟ್ರೈಲರ್ ಹೇ ಪಿಕ್ಚರ್ ಅಭಿ ಬಾಕಿ ಹೇ ಅಂತ, ಈ ಟ್ರೈಲರ್ನ ತೋರಿಸುವಂಥ ಕೆಲಸ ಮಾಡಿದ್ದಾರೆ. ನೀವು ಕೋಲಾರ ಮತ್ತು ಶಿವಮೊಗ್ಗ ಘಟನೆನ ಗಮನಿಸಿದಾಗ ಭಾಳ ದೊಡ್ಡ ವ್ಯಾಪಕ ಪ್ರಮಾಣದಲ್ಲಿ ಮಾನಸಿಕ ಸಿದ್ಧತೆಯಲ್ಲಿ ತೊಡಗಿದ್ದಾರೆ ಅನ್ನೋದು ಭಾಳ ಸ್ಪಷ್ಟ ಆಗುತ್ತೆ. ಮತ್ತು ಶಿವಮೊಗ್ಗದಂಥದ್ದು ಅತಿ ಸೂಕ್ಷ್ಮವಾಗಿರೋ ಪ್ರದೇಶ ಆ್ಯಸ್ ಪರ್ ದ ಪೊಲೀಸ್ ರೆಕಾರ್ಡ್. ಹರ್ಷನ ಹತ್ಯೆ ಆಗಿತ್ತು, ಅಮಾನುಷವಾಗಿ ಹತ್ಯೆ ಮಾಡಿದ್ರು. ಹಂಗಿದ್ದಾಗಲೂ ಕೂಡ ಇಂಥ ಚಟುವಟಿಕೆಗಳಿಗೆ ನೀವು ಹೆಂಗೆ ಅವಕಾಶ ಕೊಟ್ರಿ ಹೇಳಿ? ನೀವು ಯೋಚನೆ ಮಾಡಿ, 140 ದಿನಗಳಲ್ಲಿ ಕೇವಲ ನಕಾರಾತ್ಮಕ ಕಾರಣಕ್ಕೇನೆ ಅತಿ ಹೆಚ್ಚು ಸುದ್ದಿ ಆಗಿರೋದು ಕರ್ನಾಟಕ. ಒಳ್ಳೆ ಕಾರಣಕ್ಕೆ ಏನು ಸುದ್ದಿ ಮಾಡಿದ್ದೀರಿ ಹೇಳಿ ನೀವು? ಈ 140 ದಿನದಲ್ಲಿ ಒಳ್ಳೆ ಕಾರಣಕ್ಕೆ ಯಾವ ಕಾರಣಕ್ಕೆ ಸುದ್ದಿ ಮಾಡಿದ್ದೀವಿ ಅಂತ ಹೇಳಿ ನೀವು. ಇದಲ್ಲದೆ ಯಾರು ಹಿಂದೂ ಕಾರ್ಯಕರ್ತರಿದ್ದಾರೆ ಅವರಿಗೆ ಸುಳ್ಳು ಮೊಕದ್ದಮೆ ಹಾಕ್ತಾಯಿದ್ದೀರಿ. ಈ ಪುನೀತ್ ಕೆರೆ ಹಳ್ಳಿ ಪೋಸ್ಟ್ಮಾರ್ಟಮ್ ರಿಪೋರ್ಟ್ ಹೇಳುತ್ತೆ ಸಹಜ ಸಾವು ಅಂಥೇಳಿ. ಅವನ ಮೇಲೆ ಕೊಲೆ ಮೊಕದ್ದಮೆ ಹಾಕಿ ಜೈಲಿಗೆ ಕಳಿಸ್ತೀರಿ. ಆ ಸಾಲಿಗೆ ಹುಬ್ಬಳ್ಳಿಯ 12 ವಿವಿಧ ಪ್ರಕರಣಗಳಲ್ಲಿ, ಅದರಲ್ಲೂ ಪೊಲೀಸ್ ಸ್ಟೇಷನ್ ಮೇಲೆ ದಾಳಿ, ಹಲ್ಲೆ ಇತ್ಯಾದಿ ಎಲ್ಲ ಸೇರಿದಂಥ 12 ವಿವಿಧ ಪ್ರಕರಣಗಳಲ್ಲಿ ಆರೋಪಿಗಳಾಗಿರ್ತಕ್ಕಂಥವರ ಮೇಲಿನ ಕೇತಾರೆ ಅಂಥ ಗಂಭೀರ ಪ್ರಕರಣದ ಆರೋಪಿಗಳ ಮೇಲೆ ಹೂಡಿರುವಂಥ ಕೇಸನ್ನು ವಾಪಸ್ ತಗೊಳ್ಬೇಕು ಅಂಥೇಳಿ ತನ್ವೀರ್ ಸೇಠ್ ಅವರು ಸರ್ಕಾರ ಬಂದ ತಕ್ಷಣ ಪತ್ರ ಬರೀತಾರೆ. ಆ ಸಾಲಿಗೆ ಹುಬ್ಬಳ್ಳಿಯ 12 ವಿವಿಧ ಪ್ರಕರಣಗಳಲ್ಲಿ, ಅದರಲ್ಲೂ ಪೊಲೀಸ್ ಸ್ಟೇಷನ್ ಮೇಲೆ ದಾಳಿ, ಹಲ್ಲೆ ಇತ್ಯಾದಿ ಎಲ್ಲ ಸೇರಿದಂಥ 12 ವಿವಿಧ ಪ್ರಕರಣಗಳಲ್ಲಿ ಆರೋಪಿಗಳಾಗಿರ್ತಕ್ಕಂಥವರ ಮೇಲಿನ ಕೇತಾರೆ ಅಂಥ ಗಂಭೀರ ಪ್ರಕರಣದ ಆರೋಪಿಗಳ ಮೇಲೆ ಹೂಡಿರುವಂಥ ಕೇಸನ್ನು ವಾಪಸ್ ತಗೊಳ್ಬೇಕು ಅಂಥೇಳಿ ತನ್ವೀರ್ ಸೇಠ್ ಅವರು ಸರ್ಕಾರ ಬಂದ ತಕ್ಷಣ ಪತ್ರ ಬರೀತಾರೆ. ಆ ಸಾಲಿಗೆ ಹುಬ್ಬಳ್ಳಿಯ 12 ವಿವಿಧ ಪ್ರಕರಣಗಳಲ್ಲಿ, ಅದರಲ್ಲೂ ಪೊಲೀಸ್ ಸ್ಟೇಷನ್ ಮೇಲೆ ದಾಳಿ, ಹಲ್ಲೆ ಇತ್ಯಾದಿ ಎಲ್ಲ ಸೇರಿದಂಥ 12 ವಿವಿಧ ಪ್ರಕರಣಗಳಲ್ಲಿ ಆರೋಪಿಗಳಾಗಿರ್ತಕ್ಕಂಥವರ ಮೇಲಿನ ಕೇತಾರೆ ಅಂಥ ಗಂಭೀರ ಪ್ರಕರಣದ ಆರೋಪಿಗಳ ಮೇಲೆ ಹೂಡಿರುವಂಥ ಕೇಸನ್ನು ವಾಪಸ್ ತಗೊಳ್ಬೇಕು ಅಂಥೇಳಿ ತನ್ವೀರ್ ಸೇಠ್ ಅವರು ಸರ್ಕಾರ ಬಂದ ತಕ್ಷಣ ಪತ್ರ ಬರೀತಾರೆ. ಆ ಸಾಲಿಗೆ ಹುಬ್ಬಳ್ಳಿಯ 12 ವಿವಿಧ ಪ್ರಕರಣಗಳಲ್ಲಿ, ಇದರಲ್ಲಿ ಹಿಂದಗಡೆ ಭಾಳ ದುರುದ್ದೇಶ ಇದ್ದಂತಿದೆ. ಕರ್ನಾಟಕ ರಾಜ್ಯದ ಶಾಂತಿಯನ್ನು ಹಾಳು ಮಾಡುವಂಥ ಉದ್ದೇಶ ಇದರಂತೆ ಇದ್ದಂತಿದೆ. ಮತಾಂಧನನ್ನು ವೈಭವೀಕರಿಸುವಂಥ ದುರುದ್ದೇಶವೇ ನಮ್ಮ ಗಾಯ ಮಾಯಬಾರದು ಅನ್ನುವಂಥದ್ದು ಉದ್ದೇಶ ಇದ್ದಂಗಿದೆ. ನೀವು APJ ಅಬ್ದುಲ್ ಕಲಾಂ ಜೊತೆಗೆ ಇಲ್ಲಿರುವ ಮುಸ್ಲಿಮರು ಗುರುತಿಸ್ಕೊಳ್ಳೋದಾದರೆ ನೀವು ನಮ್ಮವರೇ. ನೀವು ಮತಾಂಧ ಔರಂಗಜೇಬ್ ಜೊತೆಯಲ್ಲಿ, ಟಿಪ್ಪು ಸುಲ್ತಾನ್ ಜೊತೆಯಲ್ಲಿ ಗುರುತಿಸ್ಕೊಳ್ಳೋದಾದರೆ ನೀವು ಹೇಗೆ ನಮ್ಮವರಾಗಕ್ಕೆ ಸಾಧ್ಯ? ಇತಿಹಾಸದಲ್ಲಿ ಹಿಂದೂಗಳ ಮೇಲೆ ಕ್ರೌರ್ಯ ಮಾಡಿದವನ್ನೇ ನೀವು ನಿಮ್ಮ ಹೀರೋ ಮಾಡ್ಕೊಳ್ಳೋದಾದರೆ ನೀವು ಹೇಗೆ ನಮ್ಮವರಾಗಕ್ಕೆ ಸಾಧ್ಯ? ಈಗ ನೀವು ನಮ್ಮವರಾಗೋದಕ್ಕೆ ಇನ್ನೂ ಅವಕಾಶ ಇದೆ. ಕಲಾಂ ಅಂತ APJ ಅಬ್ದುಲ್ ಕಲಾಂ ಅಂತವ್ರನ್ನ ಆರಾಧಿಸಿದರೆ ನೀವು ನಮ್ಮವರಾಗ್ತೀರಿ. ಇಲ್ಲದೇ ಇದ್ದರೆ ನೀವು ಅದೇ ಔರಂಗಜೇಬ್ ಆಗಿ ಗುರುತಿಸಿದರೆ ತನ್ನ ದೇಶ ಉಳಿಸ್ಕೊಳ್ಳೋದಕ್ಕೆ ಮನೆ ಮನೆಗೂ ಶಿವಾಜಿ ಹುಟ್ಟಬೇಕಾಗತ್ತೆ. ನಿನ್ನೆ ಒತ್ತಾಯ ಮಾಡಿದ್ದೀವಿ, ನ್ಯಾಯಾಂಗ ತನಿಖೆಗೆ ಆಗ್ರಹಿಸಿದ್ದೇವೆ.
ಹಿಂದೂ ಕಾರ್ಯಕರ್ತರು ಹಿಂದೂ ಸಂಘಟನೆಗಳ ಮೇಲೆ ಸುಳ್ಳು ಮೊಕದ್ದಮೆ ಹೂಡಿರೋದನ್ನು ವಾಪಸ್ ತೆಗಿಬೇಕು ಅಂತ ಆಗ್ರಹಿಸುತ್ತೇವೆ. ಪುನೀತ್ ಕೆರೆಹಳ್ಳಿ ಮೇಲಿನ ಸುಳ್ಳು ಆರೋಪಕ್ಕೆ ಕ್ರಾಸ್ ಸಚಿವರು ನೀವು ಉತ್ತರ ಕೊಡಿ, ಇಲ್ಲ ಸತ್ಯ ಅಂತ ಹೇಳಿ ಹೊರಗಡೆ ಬಂದು ಅದಕ್ಕೆ ಆಧಾರ ಕೊಡಿ. ವೇಶ್ಯಾವಾಟಿಕೆ ಮಾಡ್ತಿದ್ರೆ ಯಾವಾಗ ವೇಶ್ಯಾವಾಟಿಕೆ ಮಾಡಿದ್ದ ಅನ್ನೋ ಆಧಾರ ಕೊಡಿ. ಮಚ್ಚು ಲಾಂಗ್ ಇಟ್ಕೊಂಡು ಹಪ್ತ ವಸೂಲಿ ಮಾಡ್ತಿದ್ದ ಅಂತ ಹೇಳಿದ್ದೀರಿ, ಎಲ್ಲಿ ವಸೂಲಿ ಮಾಡಿದ್ದಾನೆ, ಯಾವ ದೂರು ದಾಖಲಾಗಿದ್ದಾವೆ, ಸಿ ಸಿ ಟಿ ವಿ ಫುಟೇಜ್ನಲ್ಲಿ ಏನಾದರೂ ಮಚ್ಚು ಲಾಂಗ್ ಇಟ್ಕೊಂಡಿರೋದಿದೆಯಾ, ಫೋಟೋನ ತೋರಿಸಿ. ಇಲ್ಲದೇ ಇದ್ದರೆ ನೀವು ಮಾಡಿದ, ನಿಮ್ಮ ಇಲಾಖೆ ಮಾಡಿದಂಥ ಈ ಪಾಪಿಷ್ಟ ಕೆಲಸಕ್ಕೆ ಸಾರ್ವಜನಿಕ ಕ್ಷಮೆಯಾಚನೆ ಮಾಡಿ ತಮ್ಮ ಪಾಪದ ಹೊರೆಯನ್ನು ಇಳಿಸ್ಕೊಳ್ಳಿ ಅಂತ ನಾನು ಈ ಸಂದರ್ಭದಲ್ಲಿ ಆಗ್ರಹಿಸ್ತೇನೆ. ಬಸವರಾಜ್ ನಮ್ಮ ಬಸನಗೌಡ ಪಾಟೀಲ್ ಯತ್ನಾಳರು ಉಳಿದ ಸಂಘಕ್ಕೆ ಮುಂದುವರಿಸ್ತೇನೆ. ಕಾಂಗ್ರೆಸ್ ಸರ್ಕಾರ ಆಡಳಿತಕ್ಕೆ ಬಂದ ಮೇಲೆ ನಾನೊಂದು ಮಾತು ಹೇಳಿದ್ದೆ, ಕರ್ನಾಟಕದಲ್ಲಿ ತಾಲಿಬಾನ್ ಸರ್ಕಾರ ಮತ್ತೊಮ್ಮೆ ಅಧಿಕಾರ ವಹಿಸಿಕೊಂಡಿದೆ ಅಂತೇಳಿ. ಇವತ್ತು ನಡೀತಿರುವಂಥ ಘಟನೆಗಳು ಕರ್ನಾಟಕದಲ್ಲಿ ಹಿಂದೂಗಳ ರಕ್ಷಣೆ ಮಾಡೋರು ಯಾರು ಅನ್ನೋಂಥ ಪ್ರಶ್ನೆ ಉದ್ಭವ ಆಗಿದೆ. ಚುನಾವಣೆಯ ಫಲಿತಾಂಶ ಪ್ರಕಟ ಆದ ಮೇಲೆ ಮತಾಂಧ ಮುಸ್ಲಿಮರ ಯುವಕರು ಪಾಕಿಸ್ತಾನ ಪರವಾಗಿ ಘೋಷಣೆ ಕೂಗುವಂಥದ್ದು, ನಮ್ಮ ದೇವಸ್ಥಾನಗಳ ಮುಂದೆ ಗೋಮುಖವನ್ನು ತಂದಿಡುವಂಥದ್ದು, ಅಂದರೆ ಇವರಿಗೆ ನಮಗೆ ಸಂಪೂರ್ಣವಾಗಿ ಇವತ್ತು ಎಲ್ಲಿ ಹೋದ್ರೂ ಸಹ ಪೊಲೀಸರಿಗೆ ಸಹಿತ ಅವರು ಹೇಳ್ತಾರೆ, ಅದು ಶಿವಮೊಗ್ಗದಲ್ಲಿ ಹೇಳಿದ್ದಾರೆ, ಕೋಲಾರದಲ್ಲಿ ಹೇಳಿದ್ದಾರೆ, ಇನ್ಮ್ಯಾಗ ನಮ್ಮ ಸರ್ಕಾರ ಇದೆ, ಇದು ನಮ್ಮ ಮುಸ್ಲಿಮರ ಸರ್ಕಾರ ಇದೆ, ನಮ್ಗೆ ಯಾರೂ ಏನೂ ಮಾಡೋದಿಲ್ಲ ಅನ್ನೋಂಥ ಒಂದು ಭಯದ ವಾತಾವರಣ ಇವತ್ತು ರಾಜ್ಯದಲ್ಲಿ ನಿರ್ಮಾಣ ಆಗಿದೆ. ಶಿವಮೊಗ್ಗ ಘಟನೆಯಲ್ಲಿ ರಾಗಿಗುಡ್ಡದಲ್ಲಿ ಏನಂಥ ಘಟನೆಯು ಪೂರ್ಣ ಮಾಹಿತಿ ಪೊಲೀಸ್ ಇಲಾಖೆಗೆ ಇತ್ತು. ಕೋಲಾರದಲ್ಲಿ ಅನುಮತಿ ಇಲ್ಲಾರ್ದೇ ಎಷ್ಟೋ ಕೆಜಿಯ ಒಂದು ಖಡ್ಗವನ್ನು ಇವತ್ತು ಪ್ರತಿಷ್ಠಾಪಿಸಿದರು. ಅಖಂಡ ಭಾರತದ ಒಂದು ನಕ್ಷೆಯಲ್ಲಿ ಹಸಿರು ಬಣ್ಣವನ್ನು ಬಳಿದು ಔರಂಗಜೇಬನ್ನು ವೈಭವೀಕರಿಸುವಂಥದ್ದು. ಹಾಗಾದರೆ ಪೊಲೀಸ್ ಇಲಾಖೆ ಇಷ್ಟೆಲ್ಲ ಒಂದು ನಿರ್ಮಾಣ ಆಗಲಿಕ್ಕೆ ಬಿಟ್ಟಂಥದ್ದು ಯಾಕೆ ಅನ್ನುವಂಥದ್ದು ನಮ್ಮ ರಾಜ್ಯದ ಗೃಹ ಮಂತ್ರಿಗಳು ಹೇಳಬೇಕಾಗ್ತದೆ. ನಾವು ರಾಜ್ಯದ ಗೃಹ ಮಂತ್ರಿಗಳ ಬಗ್ಗೆ ಏನೋ ಒಂದು ಗೌರವ ಇತ್ತು, ಅವರ ಈ ಸಲ ಏನಂಗೆ ಗೃಹ ಮಂತ್ರಿಗಳಾದಮೇಲೆ ಅವ್ರ ಹೇಳಿಕೆಗಳು ಅವರು ಎಷ್ಟು ಇವತ್ತು ಆ ಇಲಾಖೆಯಲ್ಲಿ ವಿಫಲರಾಗಿದ್ದಾರೆ, ಇದು ಕ್ಷುಲ್ಲಕ ಘಟನೆ ಅಂತ ಹೇಳ್ತಾರೆ, ಸಹಜವಾಗಿ ನಡೀತವೆ ಅಂತ ಹೇಳ್ತಾರೆ. ಒಬ್ಬ ಎಸ್ ಪಿ ಅವ್ರನ್ನೇ ಹೊಡಿಲಿಕ್ಕೆ ಬರುವಂಥ ಪರಿಸ್ಥಿತಿ ನಿರ್ಮಾಣ ಆದರೆ ಪೊಲೀಸರ ನೈತಿಕ ಬಲ ಎಲ್ಲಿ ಉಳಿತದೆ? ಪೊಲೀಸರು ಇವತ್ತು ಅವ್ರ ಕೈಯಾಗೆ ಲಾಠಿ ಇದೆ, ಅವ್ರ ಕೈಯಲ್ಲಿ ರಿವಾಲ್ವರ್ ಇದೆ, ಅವ್ರ ಕೈಯಲ್ಲಿ ಎಲ್ಲ ಶಸ್ತ್ರಾಸ್ತ್ರ ಇದ್ದರೂ ಸಹ ಎದುರಿಗೇ ಕಲ್ಲು ಒಗಿತಾ ಇದ್ದರೂ ಸಹ ಸುಮ್ಮನೆ ಮೌನ ಪ್ರೇಕ್ಷಕರು ಯಾಕೆ ಅವರು ಅವ್ರಿಗೇನು ಅಧಿಕಾರ ಯಾಕೆ ಕೊಡಲಿಲ್ಲ ಅನ್ನೋಂಥದ್ದು ಈ ರಾಜ್ಯದ ಗೃಹ ಮಂತ್ರಿಗಳು ಹೇಳಿದರು. ಯಾವ ಪುಣ್ಯಾತ್ಮ ಮುಸ್ಲಿಮರು ನನ್ನ ಬ್ರದರ್ಸ್ ಅಂತ ಹೇಳಿದಂಥ ಪುಣ್ಯಾತ್ಮ ಕುಕ್ಕರ್ ಬ್ಲಾಸ್ಟ್ ಆದಾಗ ಹೇಳ್ತಾರೆ ಇನ್ನೋಸೆಂಟ್ ಬ್ರದರ್ಸ್ ಅಂತೇಳಿ, ನಾಚಿಕೆ ಆಗ್ಬೇಕಲ್ಲ ಅವ್ರಿಗೆ. ಎನ್ಯಾಯಿ ಹೇಳ್ತದೆ ಕರ್ನಾಟಕದಲ್ಲಿ ನಮ್ಮ ದೇಶದಲ್ಲಿ ISI ಚಟುವಟಿಕೆಯನ್ನು ICS ಅದೇ ಇಸ್ಲಾಮಿಕ್ ಸ್ಟೇಟ್ ಆಫ್ ಸಿರಿಯಾ ಮತ್ತು ಇರಾನ್ ಇದನ್ನು ಇಲ್ಲಿ ಪ್ರತಿಷ್ಠಾಪಿಸಲಿಕ್ಕೆ ಪ್ರಯೋಗಗಳ ಮೂಲಕ ರಾಜ್ಯದಲ್ಲಿ ಇವತ್ತು ನಿನ್ನೆ ಹುಬ್ಬಳ್ಳಿಯಲ್ಲಿ ದೆಹಲಿ ಪೊಲೀಸರು ಬಂದು 3 ಜನರನ್ನು ಬಂಧನ ಮಾಡ್ತಾರೆ. ಅವ್ರ ಮೇಲಿರುವಂಥದ್ದು ಯಾವುದು ಪೊಲೀಸ್ ಠಾಣೆಗೆ ಹೊಕ್ಕು ಪೊಲೀಸ್ ಒಬ್ಬ ಪೊಲೀಸ್ ಕಾನ್ಸ್ಟೇಬಲ್ನ ಮಂಡೆಯನ್ನು ಮುರಿದು
ಒಂದು ಪೊಲೀಸ್ ಹೆಣ್ಮೇಲೆ ಲೇಡಿ ಪೊಲೀಸ್ ಮೇಲೆ ಮೈ ಮೇಲೆ ಹೋಗಿ ಪೊಲೀಸ್ ಸ್ಟೇಷನಿಗೆ ಬೆಂಕಿ ಹಂಚುವಂಥ ಪ್ರಕರಣಗಳನ್ನು ಇವತ್ತು ವಾಪಸ್ ತಗೋಬೇಕಂತ ಹೇಳಿ ಈ ರಾಜ್ಯದ ಒಬ್ಬ ಉಪಮುಖ್ಯಮಂತ್ರಿ ಸರ್ಕಾರಕ್ಕೆ ಪತ್ರ ಬರೀತಾರೆ. ಈ ರೀತಿಯಾದರೆ ಕರ್ನಾಟಕದಲ್ಲಿ ಪೊಲೀಸ್ ವ್ಯವಸ್ಥೆ ಏನು ಮಾಡಬೇಕು, ಅವ್ರು ಯಾವ ರೀತಿ ಕೆಲಸ ಮಾಡಲಿಕ್ಕೆ ಸಾಧ್ಯತೆ ಅಂದರೆ, ನೀವು ಪೂರ್ಣ ಮುಸ್ಲಿಮರ ಪರವಾಗಿ ಹೇಳ್ತಿರೋ ಒಂದು ಕಡೆ ಋಣ ತೀರಿಸಬೇಕಾಗಿದೆ ಅಂತ ಹೇಳ್ತೀರಿ. ಅವರೆಲ್ಲ ಕೇಸುಗಳನ್ನು ತೆಗೆದು ಎಂಥ ಕೇಸುಗಳು, ಕೆ ಜೆ ಹಳ್ಳಿ ಡಿ ಜೆ ಹಳ್ಳಿಯಲ್ಲಿ ಒಬ್ಬ ದಲಿತ ಶಾಸಕನ ಮನೆಯನ್ನು ಸುಟ್ಟು ಅವ್ರನ್ನೇ ಸುಡಲಿಕ್ಕೆ ಪ್ರಯತ್ನ ಮಾಡಿದಂಥ ದಲಿತ ಗೃಹಮಂತ್ರಿ ಇದ್ದಂಥ ದಿನದಲ್ಲಿ ಇಂಥ ಕೃತ್ಯಗಳು ನಡೀತಾವೆ ಅಂದರೆ ಬರೀ ನೀವು ಮುಸ್ಲಿಮರು ಹುಟ್ಟಿನ ದಿನದಲ್ಲೇ ಕರ್ನಾಟಕದಲ್ಲಿ ಅಧಿಕಾರ ಬಂದಿರೋನು. ಅವ್ರ ಸಬ್ಸಿಡಿನೂ ಮುಸ್ಲಿಮರಿಗೆ 50% ಅಂತೆ, 10,000 ಕೋಟಿ ಕೊಡೋದಂತೆ. ಈ ರೀತಿ ಕರ್ನಾಟಕ ಒಂದು ಇಸ್ಲಾಮಿಕ್ ರಾಜ್ಯ ಆಗ ಹೆಂಗೆ ಕೇರಳ ಆಗಿದೆ, ಕಾಶ್ಮೀರ ಆಗಿದೆ, ಅದೇ ವಾತಾವರಣವನ್ನು ಇವರು ಸೃಷ್ಟಿ ಮಾಡುವಂಥ ವ್ಯವಸ್ಥಿತವಾಗಿ ಮುಸ್ಲಿಮರನ್ನು ಪ್ರಚೋದನೆ ಮಾಡುವಂಥ ಕೆಲಸ ಸಿದ್ದರಾಮಯ್ಯ ಸರ್ಕಾರ ಇವತ್ತು ಮಾಡ್ತಾ ಇದೆ. ಇವತ್ತು ನೋಡಿ ಅಲ್ಲಿ ಈ ರಾಜ್ಯದಲ್ಲಿ ಸುಮಾರು ನಾನು 11 ಕಡೆ ಗಣೇಶ ಚತುರ್ಥಿಯ ಕಾರ್ಯಕ್ರಮಕ್ಕೆ ಹೋಗಿದ್ದೇನೆ. 10-15-20 ಸಾವಿರ ಜನ ಸೇರಿದ್ರು ಸಹ, ಮುಧೋಳದಲ್ಲಿ ಸುಮಾರು 50,000 ಜನ ಸೇರಿದ್ರು. ಒಂದು ಸಣ್ಣ ಘಟನೆ, ಹಿಂದೂಗಳಿಂದ ಒಂದು ಕಲ್ಲು ಒಗೆದಾಗಲಿ, ಒಂದು ಯಾವುದೇ ರೀತಿ ಚಾಕು ಚೂರಿ ಪ್ರದರ್ಶನ ಮಾಡೋದಾಗಲಿ. ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.